ಹಾಯ್ ಫ್ರೆಂಡ್ಸ್, ನಿನ್ನೆ ವಿಡಿಯೋದಲ್ಲಿ ನೀವು ಇದು ಫ್ಯಾಬ್ರಿಕ್ ನೀವು ಬ್ಯಾಕ್ ಬೋಟ್ ನೆಕ್ ಮತ್ತೆ ಫ್ರಂಟ್ ಡಿಪ್ ನೆಕ್ ನೀವು ಕಟಿಂಗ್ ನೋಡಿದ್ರಲ್ವಾ. ಈ ವಿಡಿಯೋದಲ್ಲಿ ನಾನು ಬ್ಯಾಕ್ ಬೋಟ್ ನೆಕ್ ಕ್ಯಾನ್ವಾಸ್ ಹಾಕ್ಬಿಟ್ಟು ಹೆಂಗ್ ಸ್ಟಿಚ್ ಮಾಡೋದು ಮತ್ತೆ ಫ್ರಂಟ್ ಅಲ್ಲಿ ನಾನು ಪೈಪಿಂಗ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಫ್ರಂಟ್ ಅಲ್ಲಿ ಡೀಪ್ ನೆಕ್ ಗೆ ಪೈಪಿಂಗ್ ಮಾಡೋದು ಅಂತ ನೋಡೋಣ. ಬನ್ನಿ, ಇವತ್ತು ನೋಡಿ ನಾನು ಮೊದಲಿಗೆ ಇಲ್ಲಿ ಲೈನಿಂಗ್ ನೋಡಿದ್ದು ಲೈನಿಂಗ್ ನ ಮೇನ್ ಫ್ಯಾಬ್ರಿಕ್ ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ, ಇವಾಗ ನಾವು ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಬೋಟ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಈ ಮಾರ್ಕಿಂಗ್ಗೆ ನಾವು ಇವಾಗ ಕ್ಯಾನ್ವಾಸ್ ನ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಅಗಲ ಬಂದ್ಬಿಟ್ಟು ನಾನಿಲ್ಲಿ 11 ಇಂಚು ಮತ್ತೆ ಉದ್ದ ಬಂದು 8.5 ತಗೊಂಡಿದ್ದೀನಿ. ಈ ತರ ತಗೊಂಡು ಈ ತರ ಡಬಲ್ ಫೋಲ್ಡ್ ಹಾಕೋಬೇಕು. ಈ ರೀತಿ ಡಬಲ್ ಫೋಲ್ಡ್ ಹಾಕೊಂಡು ನೋಡಿ, ನಮ್ಗೆ ಇಲ್ಲಿ ರೆಡಿ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಅಗಲ ನಮ್ಗೆ 4 ಇಂಚ್ ಇದೆ, 1.5 ಇಂಚ್ ಎಕ್ಸ್ಟ್ರಾ. ಮತ್ತೆ ಉದ್ದನೂ ಅಷ್ಟೇ, ನಮ್ಗೆ ಇಲ್ಲಿ ರೆಡಿ ನಮ್ಗೆ 7 ಇಂಚ್ ಇದೆ. ನಾನಿಲ್ಲಿ 1.5 ಇಂಚ್ ಎಕ್ಸ್ಟ್ರಾ 8.5 ತಗೊಂಡಿದ್ದೀನಿ. ಇವಾಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಮಾಡ್ಕೊಂಡಿದ್ವಲ್ಲ ಈ ರೀತಿ ಡಬಲ್ ಫೋಲ್ಡ್ ಹಾಕೊಂಡು, ಇದು ಫೋಲ್ಡಿಂಗ್ ಇದೆಯಲ್ಲ, ಇದು ಫೋಲ್ಡಿಂಗ್ ನ ಈ ರೀತಿ ನೀಟಾಗಿ ಪ್ರೆಸ್ ಮಾಡ್ಬಿಟ್ಟು ಇದ್ರ ಮೇಲೆ ಇಟ್ಕೊಳ್ಳಿರುತ್ತೆ. ಕಾರ್ನರ್ಗೆ ನೀಟಾಗಿ ಇಟ್ಕೊಂಡು ನಾವು ಇದನ್ನ ಈ ರೀತಿ ಓಪನ್ ಇಟ್ಕೋಬೇಕು ಸೆಂಟರ್ ಕರೆಕ್ಟ್ ಆಗಿ. ನೋಡಿ, ಈ ತರ ಇಟ್ಕೊಂಡ್ರೆ ನಮ್ಗೆ ಇಲ್ಲಿ ಮಾರ್ಕ್ ಕಾಣ್ತಾ ಇರುತ್ತೆ. ಆ ಮಾರ್ಕ್ ಮೇಲೇನೆ ನೀವು ಈ ರೀತಿ ಶೇಪ್ ಹಾಕೊಳ್ಳಿ. ಇವಾಗ ನಮ್ಗೆ ಎರಡು ಈಕ್ವಲ್ ಆಗಿ ಕರೆಕ್ಟ್ ಆಗಿ ಬರುತ್ತೆ. ನೋಡಿ, ಇವಾಗ ಇದನ್ನ ತಕ್ಕೊಬಿಡೋಣ. ನೋಡಿ, ನಿಮ್ಗೆ ಕಾಣಿಸ್ಲಿ ಅಂತ ನಾನಿಲ್ಲಿ ಡಾರ್ಕ್ ಪೆನ್ ಅಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ನೆಕ್ಸ್ಟ್ ಇವಾಗ ನಾವಿಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟಿದೀವಲ್ವಾ, ಇಲ್ಲಿ ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಕ್ಯಾನ್ವಾಸ್ ಹಾಕೋಬಹುದು. 1.5 ಕಾಲು 1 ನಾನಿಲ್ಲಿ 1 ಇಂಚು ಅಗಲ ತಗೋತಾ ಇದ್ದೀನಿ. ಈ ರೀತಿ 1 ಇಂಚ್ಗೆ ನೋಡಿ ನಾವು ಈ ತರ ಕ್ಯಾನ್ವಾಸ್ ಇಟ್ಕೊಂಡು, ಇದಕ್ಕಿಂತ ಮೇನ್ ಇದು ಲೈನಿಂಗ್ ಅಟ್ಯಾಚ್ ಮಾಡ್ಬೇಕಲ್ವ, ನಾವು ಇದಕ್ಕೋಸ್ಕರ ನಾವು 1/2 ಇಂಚ್ ಎಕ್ಸ್ಟ್ರಾ ಇರೋದು ಫ್ಯಾಬ್ರಿಕ್ ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಮೆಜರ್ಮೆಂಟ್ ಐರನ್ ಮಾಡ್ಕೊಳಕ್ಕೆ ನಮ್ಗೆ ಅಗಲ ಚಿಕ್ಕದು ಅಗಲ ದೊಡ್ಡದು ಆಗಲ್ಲ, ಕರೆಕ್ಟ್ ಆಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಮೇಲೆ ಅಳತೆಗೋಸ್ಕರ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಈ ತರ. ನೆಕ್ಸ್ಟ್ ಇವಾಗ ಈ ಶೇಪ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ಇವಾಗ, ನೋಡಿ ಈ ರೀತಿ ಇಟ್ಕೊಂಡು ಇದು ಗಮ್ಮಿರೋ ಸೈಡ್ ನೋಡ್ಕೊಂಡು ಇದನ್ನ ಐರನ್ ಮಾಡ್ಕೊಂಡ್ಬನ್ನಿ. ನೋಡಿ, ಇಲ್ಲಿ ಐರನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಇಲ್ಲೊಂದು 1/2 ಇಂಚ್ ಬಿಟ್ಬಿಟ್ಟು ಇದು ಲೈನಿಂಗ್ ನ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಸ ಕಾರ್ನರ್ ಅಲ್ಲಿ ಒಂದು ಕಟ್ ಹಾಕೊಳ್ಳಿ, ಇವಾಗ ನೀಟಾಗಿ ತಿರುಗುತ್ತೆ ಇದು. ಈ ಕಾರ್ನರು ಈ ಕಾರ್ನರು ಈ ರೀತಿ ಕಟ್ ಹಾಕೊಂಡು ಇದನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹೊಲ್ಕೋಬೇಕು. ನೋಡಿ ಆಯ್ತು, ಇವಾಗ ಈ ರೀತಿ ಸೆಂಟರ್ಗೆ ಇದ್ರ ಫೋಲ್ಡ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಆಫೀಸ್ ಅಲ್ಲಿ. ನೆಕ್ಸ್ಟ್ ನೋಡಿ, ನಾವು ಇವಾಗ ಇಲ್ಲಿನು ಅಷ್ಟೇ ಸೆಂಟರ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡು ನಾವು ಇಲ್ಲಿನೂ ಒಂದು ಲೈನ್ ಹಾಕೋಬೇಕು ಕಾರ್ನರ್ ಅಲ್ಲಿ. ಕಾರ್ನರ್ ಅಲ್ಲಿ ಹಾಕೊಂಡು ಇಲ್ಲೊಂದು ಸಣ್ಣದೊಂದು ಕಟ್ ಹಾಕೊಳ್ಳಿ. ಕಟ್ ಹಾಕೊಂಡು ನಾವು ಇವಾಗ ನಾವಿಲ್ಲಿ ಮಾರ್ಕ್ ಮಾಡಿದೀವಲ್ಲ ಈ ಮಾರ್ಕ್ ಈ ಮಾರ್ಕ್ಗೆ ಸೇರಿಸ್ಕೊಂಡು ಇಲ್ಲೊಂದು ಪಿನ್ ಹಾಕೊಂಡ್ಬಿಡಿ. ಇಲ್ಲಿಗೆ ಈ ರೀತಿ ಸೆಂಟರ್ಗೆ ಒಂದು ಪಿನ್ ಹಾಕೋಬೇಕು. ನಮ್ಗೆ ಅವಾಗ ಜರ್ಗಲ್ಲ, ಕ್ಲೀನಾಗಿ ಬರುತ್ತೆ ನೆಕ್ಕು ಕರೆಕ್ಟಾಗಿ ಸೆಂಟರ್ಗೆ. ಇವಾಗ ನಾವು ಇಲ್ಲಿಂದ ಈ ಕಾರ್ನರ್ಲೇನೆ ನಾವು ಇಲ್ಲ ಇದು ಕ್ಯಾನ್ವಾಸ್ ಮೇಲೆ ಹಾಕಬಾರ್ದು, ಈ ಸೈಡಲ್ಲಿ ಬಟ್ಟೆ ಇದೆಯಲ್ಲ ಈ ಬಟ್ಟೆ ಮೇಲೇನೆ ಸೈಡಲ್ಲಿ ಈ ಕಾರ್ನರ್ಲೇನೆ ಈ ರೀತಿ ಸ್ಟಿಚ್ ಹಾಕೋಬೇಕು. ಬಾಯ್
ನೋಡಿ ಇಲ್ಲಿ ಬರ್ಬೇಕಾದ್ರೆ ನಾವು ಈ ಕಾರ್ನರ್ ಅಲ್ಲಿ ನಮ್ಗೆ ಇಲ್ಲಿ ಒಂದು ಸೆಂಟರ್ ಅಲ್ಲಿ ನಾವು ಕಟ್ ಮಾಡ್ಕೋಬೇಕಲ್ವ, ಅದಕ್ಕೆ ನಮ್ಗೆ ಇಲ್ಲೊಂದು 1/2 ಇಂಚು ಎಕ್ಸ್ಟ್ರಾ ಬಿಟ್ಬಿಟ್ಟು ನೀವು ಮಾರ್ಕ್ ಮಾಡ್ಕೊಳ್ಳಿ, ಸ್ಟಿಚ್ ಹಾಕೋಬೇಕು ಈ ರೀತಿ. ಯಾಕಂದ್ರೆ ನಮ್ಗೆ ಇಲ್ಲಿ ನೋಡಿ ಇಷ್ಟು ಗ್ಯಾಪ್ ಇರಬೇಕು, ಈ ಸ್ಟಿಚ್ಗೂ ಈ ಸ್ಟಿಚ್ಗೂ ಮಧ್ಯದಲ್ಲಿ ನಮ್ಗೆ 1/2 ಇಂಚ್ ಗ್ಯಾಪ್ ಇರಬೇಕು, ಯಾಕಂದ್ರೆ ಸೆಂಟರ್ ಅಲ್ಲಿ ನಮ್ಗೆ ಇಲ್ಲಿ ಕಟ್ ಬರುತ್ತೆ, ಮತ್ತೆ ನಾವಿದು ಲೇಸ್ ಹೊಲಿತೀವಲ್ಲ ಕಟ್ಟೋದಕ್ಕೆ, ಅದಕ್ಕೋಸ್ಕರ ಈ ರೀತಿ ಹಾಕೊಂಡು ನಾವು ಪಿನ್ ತೆಕ್ಕೊಂಡ್ಬಿಟ್ಟು ಇದನ್ನ 1/2 ಇಂಚು ಬಿಟ್ಬಿಟ್ಟು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಸ್ಟಿಚ್ ಇಂದ ಒಳಗಡೆ 1/2 ಇಂಚು ಬಿಟ್ಬಿಟ್ಟು ಬಟ್ಟೆ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಸೆಂಟರ್ ಅಲ್ಲಿ ಒಂದು ನಾವು ಇಲ್ಲಿ ಮಾರ್ಕ್ ಇದೆಯಲ್ಲ, ಆ ಮಾರ್ಕ್ ಮೇಲೆ ಒಂದು ಸೆಂಟರ್ ಕಟ್ ಹಾಕೊಳ್ಳಿ, ಹಂಗೆ ಕಟ್ ಹಾಕೊಂಡು ನೆಕ್ಸ್ಟ್ ಇಲ್ಲಿಂದ 1/2 ಇಂಚ್ಗೆ ಈ ರೀತಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇಲ್ಲೆಲ್ಲ ಸಣ್ಣಕ್ಕೆ ಒಂದೊಂದು ನಾಚು ಹಾಕೋಬಿಡಿ, ಅವಾಗ ನಮಗೆ ತಿರುಗಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಇವಾಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಈ ಕಾರ್ನರ್ ಲೈನ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ನಮ್ಗಿಲ್ಲಿ ಇಲ್ಲಿ ಎಡ್ಜ್ ಬರ್ತಲ್ಲ, ಎಡ್ಜ್ ಬರ್ಡ್ಗೆ ಡೋರಿನ ಇಲ್ಲಿ ಕೆಳಗಡೆ ಇಟ್ಕೋಬೇಕು, ಎಡ್ಜ್ ಹತ್ತ ಈ ರೀತಿ ಇಟ್ಕೊಂಡು ನೆಕ್ಸ್ಟ್ ಇವಾಗ ಈ ಸೈಡ್ ಇದೇ ರೀತಿ. ನೋಡಿ ನಮ್ಗಿಲ್ಲಿ ಡೋರಿ ನೋಡಿ ಈ ರೀತಿ ಅಟ್ಯಾಚ್ ಆಯ್ತು. ಇದೇ ರೀತಿ ನಾವು ಈ ಸೈಡ್ ನೋಡಿ ಇವಾಗ ಡೋರಿ ಎರಡು ಅಟ್ಯಾಚ್ ಆಯ್ತು. ಈ ರೀತಿ ನಾವು ನೋಡಿ ಇದು ಆಯ್ತು. ನೀವು ಇದನ್ನು ಈ ಸೈಡ್ ಇದನ್ನ ಎಮ್ಮಿಂಗ್ ಮಾಡ್ಕೋಬೇಕು, ನಾವು ಇಲ್ಲಿ ಕ್ಯಾನ್ವಾಸ್ ಹಾಕಿದಿವಲ್ಲ ಇದನ್ನ ನೀವು ಎಮ್ಮಿಂಗ್ ಮಾಡ್ಕೊಂಡ್ರೆ ಬ್ಯಾಕ್ ನೆಕ್ ಫಿನಿಶ್ ಆಯ್ತು. ಇವಾಗ ಫ್ರಂಟ್ ನೆಕ್ಗೆ ಪೈಪಿಂಗ್ ಹೆಂಗ್ ಮಾಡೋದು ಅಂತ ನೋಡೋಣ. ನೋಡಿ ಇಲ್ಲಿ ಫ್ರಂಟ್ ಅಲ್ಲಿ ನಾವು ರೌಂಡ್ ನೆಕ್ ಹಾಕೊಂಡಿದ್ವಲ್ವ ಡಿಪ್ ನೆಕ್, ಈ ರೀತಿ ನಾವು ಮಾರ್ಕ್ ಹಾಕೊಂಡು ಇದ್ರ ಮೇಲೆ ಒಂದು ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ಸ್ಟಿಚ್ ಹಾಕೊಂಡು ನಾವು ಇಲ್ಲಿ 1/2 ಇಂಚ್ಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ನೋಡಿ ನಾನು 2 ಇಂಚಿನ ಅಗಲದ್ದು ಕ್ರಾಸ್ ಪೀಸ್ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಒಂದು ಸಣ್ಣ 2-3 ಪೀಸ್ ಇದೆ ನೋಡಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡು ನಾವು ಇವಾಗ ಇದನ್ನೇನು ಮಾಡಬೇಕು, ಒಂದು ಸೈಡು ಈ ಥರ ಸಿಂಗಲ್ ಒಂದು ಸೈಡು ಹೊಲ್ಕೋಬೇಕು. ನೋಡಿ ನಾನಿಲ್ಲಿ 1/4 ಹೊಲ್ಕೊಂಬಂದಿದ್ದೀನಿ. ಇವಾಗ ಈ ರೀತಿ ಮೇಲೆ ಇದನ್ನು ಇಟ್ಕೊಂಡು ಇದ್ರ ಮೇಲೆ ನಾವಿಲ್ಲಿ 1/4 ಇಂಚು ರೌಂಡ್ ಒಂದೇ ಅಳತೆಯಲ್ಲಿ ನೀಟಾಗಿ ಹೊಲ್ಕೊಂಬರ್ಬೇಕು. ಆಯ್ತು ಇವಾಗ ನೋಡಿ ನಾವು ಇವಾಗ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ ಇದ್ರ ಮೇಲೆ ಬರಬಾರ್ದು, ಈ ಕಾರ್ನರಲ್ಲೇ ನಮಗೆ ಸ್ಟಿಚ್ ಬರಬೇಕು. ಈ ರೀತಿ ನಾವು ನೋಡಿ ಇದನ್ನು ಮೇಲೆ ಮಾಡ್ಕೋಬೇಕು.
ಈ ರೀತಿ ಮೇಲೆ ಮಾಡ್ಕೊಂಡು ಇದನ್ನ ಫೋಲ್ಡ್ ಮಾಡ್ಕೋಬೇಕು. ಅದನ್ನು ಒಳಗಡೆ ಸೇರಿಸ್ಕೊಂಡು ಈ ರೀತಿ ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣಕ್ಕೆ ನೀವು ಇಟ್ಕೊಂಡು ಪೈಪಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಈ ಪೈಪಿಂಗ್ ಹಾಕೊಂಡು ಫಿನಿಶ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ನೆಕ್ ನೋಡಿ, ನಾನು ಇದೇ ಸೇಮ್ ಬಟ್ಟಲೇನೆ ನಾನು ಪೈಪಿಂಗ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಪ್ಯಾಂಟು ನಮಗೆ ಇದೇ ಕಲರೇ ಇದೆ, ಅದಕ್ಕೋಸ್ಕರ ನಿಮಗೆ ಬೇಕಾದ್ರೆ ಇದರಲ್ಲಿ ಯಾವ್ದಾದ್ರು ಕಾಂಟ್ರಾಸ್ಟ್ ಕಲರ್ ಹಾಕೊಂಡು ನೀವು ಪೈಪಿಂಗ್ ಮಾಡ್ಕೊಂಡ್ರೆ ಇನ್ನ ನೀಟಾಗಿ ಕಾಣತ್ತೆ ಇದು ಪೈಪಿಂಗು. ನೋಡಿ, ಇವಾಗ ನಾನು ಎರಡು ಭುಜ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ನಮ್ಗಿಲ್ಲಿ ಫ್ರಂಟ್ ಬ್ಯಾಕ್ ಎರಡೂ ರೆಡಿ ಆಯ್ತು. ನನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟೇ ನಾನು ತೋರಿಸ್ತಾ ಇರೋದು. ನಿಮ್ಗೆ ಏನಾದ್ರೂ ಫುಲ್ ವಿಡಿಯೋ ಸ್ಟಿಚಿಂಗ್ ಬೇಕು ಚೂಡಿದಾರ್ದು ಅಂತ ಹೇಳಿದ್ರೆ ನಾನು ಕಮೆಂಟ್ ಮಾಡಿ ನಾನು ನಿಮ್ಗೆ ನನ್ನ ಫುಲ್ ವಿಡಿಯೋ ಸ್ಲೀವ್ಸ್ ಅಟ್ಯಾಚ್ ಮಾಡೋದು, ಸೈಡ್ ಫಿಟ್ಟಿಂಗ್ ಹೇಗೆ ಹಾಕೋದು ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.